ಮಾರುಕಟ್ಟೆಗೆ ಲಗ್ಗೆ ಇಟ್ಟಿದೆ ಪರಿಸರ ಸ್ನೇಹಿ ಸ್ಕೂಟರ್ ಈ ಸ್ಕೂಟರ್ ಖರೀದಿಸಿದ್ರೆ ಲೈಸೆನ್ಸ್ ಬೇಕಾಗಿಲ್ಲ ಅಪಘಾತವಾಗುತ್ತೆ ಅನ್ನೋ ಭಯವೂ ಇಲ್ಲ ಅನೇಕ ಕ್ವಾಲಿಟಿ ಹೊಂದಿರುವ ಈ ವಾಹನದ ಶೋರೂಮ್ ಇಂದು ಪುತ್ತೂರಿನ ನೆಹರು ನಗರದಲ್ಲಿ ಶುಭಾರಂಭಗೊಂಡಿದೆ ಈ ಬಗೆಗಿನ ವರದಿ ಇಲ್ಲಿದೆ ನೋಡಿ ಬಲೂನ್ಗಳಿಂದ ಸಿಂಗಾರಗೊಂಡ ಶೋರೂಮ್ ಶೋರೂಮ್ ಒಳಗೆ ಕಾಲಿಟ್ರೆ ವಿನೂತನ ಶೈಲಿಯ ಸ್ಕೂಟರ್ಗಳು ನಮ್ಮನ್ನ ಕೈಬೀಸಿ ಕರೆಯುತ್ತೆ ಹೌದು ಅನೇಕ ಜನ ಒಂದೊಳ್ಳೆ ಸ್ಕೂಟರ್ ಬೇಕು ಅದರಲ್ಲೂ ಆಕರ್ಷಕ ಡಿಸೈನ್ ವಿಭಿನ್ನ ಕಲರ್ ಉಳ್ಳ ಗಾಡಿ ಸಿಕ್ಕರೆ ಸ್ವರ್ಗಕ್ಕೆ ಮೂರೇ ಗೀಣು ಅನ್ನುವಂತೆ ಸಂಭ್ರಮಿಸುತ್ತಾರೆ ಎಸ್ ಇದೀಗ ಗಾಡಿ ಪ್ರಿಯರಿಗಾಗಿ ಉತ್ತಮ ಕ್ವಾಲಿಟಿಯೊಂದಿಗೆ ಪರಿಸರ ಸ್ನೇಹಿ ಸ್ಕೂಟರ್ ಮಾರುಕಟ್ಟೆಗೆ ಲಗ್ಗೆ ಇಟ್ಟಿದೆ पुत्तूर नेहरू नगर होटेल कीर्तना बिल्डिंग नल्ली श्री भगवान इलेक्ट्रिक वेहिकल शोरूम शुभारंभगोंडिदे शोरूम पुत्तूर शासक संजीव मट्टंदूरु लोकार्पणेगोळिसि शुभ हारैसिदरु इन्नु ई वेळे अनेक गण्यरु बाकियागिदरु परिसरवन्नु उळिसि बेळेसुव दृष्टियिंद जन सरकार आ प्रकृतिगोस्कर वंदस्तु होराट माडुवंत केलसवन्नु इवत्तु माड्ता इदे अदु कूड नमगे जुलाई आगस्ट अल्ली परिसर दिनाचरणे वन महोत्सवगळु जास्ति इंत संदर्भदल्ली नम्म नेल जल वायु रक्षणेगागि इवत्तु सरकार वंदस्तु कट्टुपाडुगळन्नु हाकिदे नियमगळन्नु हाकिदे अदकोंदु इलाखेयन्ने आरंभ माडिदे इंत संदर्भदल्लि मनुष्य इवत्तु प्रकृतिगे एष्टु हानि माड्ताने ई हानियन्नु तप्पिसिकोळ्ळोस्कर इवत्तु ओंदष्टु कैगारिकेगळु ओंदष्टु सार्वजनिक उद्दिमेगळु प्रकृतिदत्तवादंत बदुकु माडुव दृष्टियिंद इवत्तु जनसामान्यरु दिननित्य ता ओडाडबेकिद्रे प्रकृति के मारक आगद रीतल हेगे ओडाडबू अंत योचने बहुश इवत कार्बन न्यूट्रलिटी इलेक्ट्रिक स्कूटर बहुश नम संस्थेवर नमें परचय संगतियों ಬೆಳ್ಳಿಪಾಡಿ ಗ್ರಾಮದ ಜತ್ತಿಬೆಟ್ಟು ನಿವಾಸಿ ಗಂಗಾಧರ್ ಮತ್ತು ಕುಟುಂಬದವರು ಆರಂಭಿಸಿರುವ ಶ್ರೀ ಭಗವಾನ್ ಎಲೆಕ್ಟ್ರಿಕ್ ವೆಹಿಕಲ್ ಶೋರೂಮ್ ನಲ್ಲಿ ಪರಿಸರ ಸ್ನೇಹಿ ಟಿಸಿಎನ್ ಎಲೆಕ್ಟ್ರಿಕಲ್ ಸ್ಕೂಟರ್ ಇದ್ದು ಪರಿಸರಕ್ಕೆ ಯಾವುದೇ ಹಾನಿಯಾಗದೆ ಪರಿಸರ ಸ್ನೇಹಿಯಾಗಿ ನಿಮ್ಮ ಜೊತೆಗಿರುತ್ತೆ ಜೊತೆಗೆ ಈ ವಾಹನಗಳ ಶಬ್ದ ಕೂಡ ಕಡಿಮೆ ಇರುತ್ತದೆ ಪರಿಸರ ಮಾಲಿನ್ಯ ಅನ್ನೋದು ಅತಿ ದೊಡ್ಡ ಸಮಸ್ಯೆ ಹೀಗಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ಸ್ವಚ್ಛ ಭಾರತ ಹಾಗೂ ಪರಿಸರ ಸ್ನೇಹಿ ವಿಚಾರಕ್ಕೆ ಹೆಚ್ಚಿನ ಒತ್ತನ್ನ ನೀಡಿರೋದು ನಮಗೆಲ್ಲ ತಿಳಿದಿರೋ ವಿಚಾರ ಈ ಯೋಜನೆಗೆ ಕೈಜೋಡಿಸಿರುವ ಗಂಗಾಧರ ಅವರು ಪರಿಸರ ಸ್ನೇಹಿಯಾಗಿರುವ ಸ್ಕೂಟರ್ಗಳನ್ನು ಜನರ ಮನೆಬಾಗಿಲಿಗೆ ತಲುಪಿಸುವ ಮಹತ್ತರ ಕಾರ್ಯವನ್ನು ಮಾಡುತ್ತಿದ್ದಾರೆ ವಿಭಿನ್ನ ಡಿಸೈನ್ ಹೊಂದಿರುವ ಕಾರ್ಬನ್ ನ್ಯೂಟ್ರಿಟಿ ವೆಹಿಕಲ್ ಅನೇಕ ಫ್ಯೂಚರ್ಗಳನ್ನು ಹೊಂದಿದೆ ಲಿಥಿಯಂ ಬ್ಯಾಟರಿ ಒಂದು ಬಾರಿ ಫುಲ್ ಚಾರ್ಜ್ ಮಾಡಿದರೆ 100 ಕಿಲೋಮೀಟರ್ ವರೆಗೆ ಸಂಚರಿಸುತ್ತೆ ಇನ್ನು ಈ ಸ್ಕೂಟರ್ಗೆ ಲೈಸೆನ್ಸ್ನ ಅಗತ್ಯವೇ ಇಲ್ಲ ಈ ಗಾಡಿಯನ್ನ ಕೊಂಡುಕೊಂಡ್ರೆ ವಾಯು ಮಾಲಿನ್ಯವಾಗುತ್ತೆ ಅನ್ನೋ ಮಾತೇ ಇಲ್ಲ ಯಾಕಂದ್ರೆ ಇದು ಪಕ್ಕಾ ಪರಿಸರ ಸ್ನೇಹಿ ವಾಹನವಾಗಿದೆ ಇನ್ನು ವೇಗದ ಮಿತಿಯನ್ನ ಹೊಂದಿರುವ ಕಾರಣ ಈ ವಾಹನದಲ್ಲಿ ಅಪಘಾತಗಳು ಕಡಿಮೆ ಅಂತಾರೆ ಶೋರೂಮ್ನ ಮಾಲಕ ಗಂಗಾಧರ್ TCN ಎಲೆಕ್ಟ್ರಿಕಲ್ ಸ್ಕೂಟರ್ ಇದರಲ್ಲಿ 45 ಸ್ಪೀಡ್ ಲಿಮಿಟ್ ಬಂದು 45 ಇರುತ್ತೆ ಲಿಥಿಯಂ ಅಯಾನ್ ಬ್ಯಾಟರಿ ತಗೊಂಡಿರೋ ಸ್ಟ್ಯಾಂಡರ್ಡ್ ಬ್ಯಾಟರಿ ಇದಕ್ಕೆ ಯೂಸ್ ಮಾಡಿದ್ದಾರೆ ಒಂದು ಫುಲ್ ಚಾರ್ಜ್ ಮಾಡಿದ್ರೆ ನಿಮಗೆ ಫುಲ್ ಚಾರ್ಜ್ ಮಾಡಿದ್ರೆ ಇದು
100 ಕಿಲೋಮೀಟರ್ವರೆಗೆ ಹೋಗ್ತದೆ. ಮತ್ತು ಯಾವುದೇ ಲೈಸೆನ್ಸ್ ಬೇಕಾಗಿಲ್ಲ, ಮಕ್ಕಳು ಕೂಡ ಇದನ್ನು ಡ್ರೈವ್ ಮಾಡ್ಬೋದು. ಮತ್ತು ಇದರಲ್ಲಿ ಎಲ್ಲ ಫೀಚರ್ ಇದೆ, ಅಂದರೆ ಇದರಲ್ಲಿ ರಿಮೋಟ್ ಕಂಟ್ರೋಲ್ ಇದೆ, ಮತ್ತು ಇದಕ್ಕೆ ಸೆನ್ಸರ್ ಇದೆ, ಮತ್ತು ಇದಕ್ಕೆ ಯಾವುದೇ ಕಾರಣಕ್ಕೂ ಇದು ಆಗೋದಿಲ್ಲ, ಅಂದರೆ ಸ್ಪೀಡ್ ಜಾಸ್ತಿ ಹೋಗೋದ್ರ ಕಾರಣದಿಂದ ಆಕ್ಸಿಡೆಂಟ್ಸ್ ಅಂಥದ್ದೆಲ್ಲ ಸಮಸ್ಯೆ ಇರೋದಿಲ್ಲ. ಮತ್ತು ಪೊಲ್ಯೂಷನ್ ಇರೋದು ಮೇಜರ್ ಆಗಿ, ನಮಗೆ ಪೊಲ್ಯೂಷನ್ ಕಂಟ್ರೋಲ್ ಮಾಡಲಿಕ್ಕೆ ಇದು ಉತ್ತಮ ವೆಹಿಕಲ್ ಅಂತ ಹೇಳ್ಬೋದು. ಮತ್ತು ಫೀಚರ್ಸ್ ಹೇಳಲಿಕ್ಕೆ ಹೋದರೆ ತುಂಬ ಇದೆ, ಸೈಡ್ ಸ್ಟ್ಯಾಂಡರ್ಡ್ ಸೆನ್ಸರ್ ಇದೆ, ಮತ್ತು ಇದಕ್ಕೆ ಬೇರೆ ಯಾವುದೇ ಇರಬೇಕಾಗಿಲ್ಲ, ನಮ್ಮ ಈ ಲೈಸೆನ್ಸ್ ಅಂಥದ್ದೆಲ್ಲ. ಪರಿಸರ ಪ್ರಿಯರಿಗೆ ಹೇಳಿ ಮಾಡಿಸಿದ ಸ್ಕೂಟರ್ ಇದಾಗಿದ್ದು, ಒಂದು ಬಾರಿ ನೀವು ಈ ವಾಹನವನ್ನು ಕೊಂಡುಕೊಂಡ್ರೆ ಅನೇಕ ಪ್ರಯೋಜನಗಳನ್ನು ನಿಮ್ಮದಾಗಿಸಿಕೊಳ್ಳಬಹುದಾಗಿದೆ. ಅಲ್ಲದೆ ಕಡಿಮೆ ಬೆಲೆಯಲ್ಲಿ ಈ ವಾಹನ ಲಭ್ಯವಿದೆ. ಹಾಗಾದರೆ ಇನ್ಯಾಕೆ ತಡ? ಇಂದೇ ಶ್ರೀ ಭಗವಾನ್ ಎಲೆಕ್ಟ್ರಿಕಲ್ ವೆಹಿಕಲ್ ಶೋರೂಮ್ಗೆ ಭೇಟಿ ನೀಡಿ ಮನದಿಚ್ಚೆಯ ಸ್ಕೂಟರ್ ನಿಮ್ಮದಾಗಿಸಿ. ನಿಶಾಂತ್ ಕಹಳೆ, ನ್ಯೂಸ್, ಪುತ್ತೂರು.